ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್ ಲೈಕ್ ಅಂದರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ವಿಡಿಯೋ ಮಾಡಲು ಮುಖ್ಯ ಉದ್ದೇಶವೇನೆಂದರೆ ಕೆ ಪಿ ಎಸ್ಸಿಯಲ್ಲಿ ಗ್ರೂಪ್ ಸಿ ವೃಂದದ ತಾಂತ್ರಿಕೇತರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನೀಡಲು ನಿಮಗೆ ಬಂದಿದ್ದೇನೆ ಇದರಲ್ಲಿ ಐದುನೂರ ಇಪ್ಪತ್ತ್ಮೂರು ಹುದ್ದೆಗಳಿವೆ ಮತ್ನಾಲ್ಕು ಹಾಗೂ ಹೈದರಾಬಾದ ಕರ್ನಾಟಕ ವೃಂದದವರಿಗೆ ಎರಡು ನೂರ ಎಪ್ಪತ್ತೊಂಬತ್ತು ವೇಕೆನ್ಸಿಗಳಿವೆ ಇನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ದಿನಾಂಕ ಪ್ರಾರಂಭಿಕ ದಿನಾಂಕ ಇಪ್ಪತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಇನ್ನು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕವನ್ನು ಇನ್ನು ಇನ್ನೂ ತಿಳಿಸಲಾಗಿಲ್ಲ ಮುಂದಿನ ಅಂಶ ಅಭ್ಯರ್ಥಿಗಳಿಗೆ ಆರುನೂರು ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ರೂಪಾಯಿ ಮುನ್ನೂರು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ರೂಪಾಯಿ ಐವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಸ್ವಾವತಿಯಿಂದ ವಿನಾಯಿತಿ ಇದೆ ಇನ್ನು ವಿಶೇಷ ಸೂಚನೆ ರೂಪಾಯಿ ಮೂವತ್ತೈದರ ಪ್ರಕ್ರಿಯೆ ಶುಲ್ಕವನ್ನು ಎಲ್ಲ ಅಭ್ಯರ್ಥಿಗಳು ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ಹಾಗೂ ಅಂಗ್ ಅಂಗವಿಕಲ ಅಭ್ಯರ್ಥಿಗಳು ಸೇರಿದಂತೆ ಕಡ್ಡಾಯವಾಗಿ ಪಾವತಿಸಕ್ಕದ್ದು ಪಾವತಿಸುತ್ತಿದ್ದಲ್ಲಿ ಅಂತಹ ಅರ್ಜಿಯನ್ನು ತಿರಸ್ಕರಿಸಲಾಗುವುದು ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ನಾಗರಿಕ ಸೇವೆಗಳ ನಿಯಮಗಳು ಎರಡು ಸಾವಿರದ ಆರು ಮತ್ತು ತಿದ್ದುಪಡಿ ನಿಯಮಗಳಲ್ಲಿ ನಿರ್ದಿಷ್ಟಿಸಲಾದಂತೆ ಅಧಿಸೂಚಿಸಲಾಗಿರುವ ಹುದ್ದೆಗಳ ಆಯ್ಕೆಗೆ ಅರ್ಹರಾಗಲು ಅಭ್ಯರ್ಥಿಗಳು ಆಯೋಗವು ನಡೆಸುವ ಎಸ್ ಎಲ್ ಸಿ ಮಟ್ಟದ ಕಡ್ಡಾಯ ಕನ್ನಡ ಭಾಷೆಯ ನೂರ ಐವತ್ತು ಅಂಕಗಳ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತು ಅಂಕಗಳೊಂದಿಗೆ ಕಡ್ಡಾಯವಾಗಿ ತೇರ್ಗಡೆ ಹೊಂದಿರಬೇಕು ನಿಗದಿಪಡಿಸಿದ ಕನಿಷ್ಠ ಐವತ್ತು ಅಂಕಗಳನ್ನು ಪಡೆಯದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಾಗಿರುವುದಿಲ್ಲ ಆದರೆ ಇಲ್ಲಿ ಮುಖ್ಯವಾದ ಅಂಶವಿದೆ ಎಸ್ ಎಸ್ ಎಲ್ ಸಿ ಅಥವಾ ಇದಕ್ಕೆ ತತ್ಸಮಾನವಾದ ರಾಜ್ಯ ಸರ್ಕಾರದಿಂದ ಘೋಷಿಸಲ್ ಇತರ ಯಾವುದೇ ಪರೀಕ್ಷೆಗಳಲ್ಲಿ ಅಥವಾ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಿಂತ ಮೇಲ್ಮಟ್ಟದ ಯಾವುದೇ ಪರೀಕ್ಷೆಯಲ್ಲಿ ಕನ್ನಡವನ್ನು ಮುಖ್ಯ ಭಾಷೆಯಾಗಿ ಅಥವಾ ದ್ವಿತೀಯ ಭಾಷೆಯಾಗಿ ಅಥವಾ ಐಚ್ಛಿಕ ವಿಷಯವಾಗಿ ಅಥವಾ ಮೇಲಿನ ಪರೀಕ್ಷೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ ತೇರ್ಗಡೆಯಾಗಿರುವ ಅಥವಾ ಕರ್ನಾಟಕ ಲೇಖ ಸೇವಾ ಆಯೋಗದಿಂದ ಈ ಹಿಂದೆ ನಡೆಸಲ್ಪಟ್ಟ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದರಿಂದ ವಿನಾಯಿತಿ ಹೊಂದಿರುತ್ತಾರೆ ನೀವು ಎಸ್ ಎಸ್ ಕನ್ನಡ ಒಂದು ಸಬ್ಜೆಕ್ಟನ್ನು ಚೂಸ್ ಮಾಡಿದರೆ ಮೊದಲೇ ಮೊದಲೇ ಸಬ್ಜೆಕ್ಟ್ ಆಗಲಿ ಅಥವಾ ಎರಡನೇ ಸಬ್ಜೆಕ್ಟ್ ಆಗಲಿ ಕನ್ನಡ ಕಡ್ಡಾಯ ಭಾಷಾ ಪರಿ ಪರೀಕ್ಷೆ ನಿಮಗೆ ಇರುವುದಿಲ್ಲ ಅದೇ ರೀತಿ ಕನ್ನಡ ಭಾಷೆಯನ್ನು ತೃತೀಯ ಭಾಷೆಯನ್ನಾಗಿ ಅಭ್ಯಸಿಸಿದ್ದಲ್ಲಿ ಅಂದರೆ ನೀವು ಮೊದಲ ಭಾಷೆ ಅಥವಾ ದ್ವಿತೀಯ ಭಾಷೆಯನ್ನು ಮಾತ್ರ ಭಾಷೆಯನ್ನಾಗಿ ಕನ್ನಡವನ್ನು ಆಯ್ದುಕೊಂಡರೆ ಮಾತ್ರ ಈ ಎಕ್ಸಾಮ್ ಇರುವುದಿಲ್ಲ ಒಂದು ವೇಳೆ ತೃತೀಯ ಭಾಷೆಯನ್ನಾಗಿ ಅಭ್ಯಸಿಸಿದಲ್ಲಿ ನೀವು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ತೆಗೆದುಕೊಳ್ಳಲೇಬೇಕಿರುತ್ತದೆ ನಮ್ಮ ಮುಂದಿನ ಅಂಶಕ್ಕೆ ಹೋಗೋಣ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಸ್ಪರ್ಧಾತ್ಮಕ ಪರೀಕ್ಷೆಯು ವಸ್ತುನಿಷ್ಠ ಬಹುಮ ಆಯ್ಕೆ ಮಾದರಿಯಲ್ಲಿದ್ದು ಋಣಾತ್ಮಕ ಮಾಪನವಿರುತ್ತದೆ ಪ್ರತಿ ತಪ್ಪು ಉತ್ತರಕ್ಕೆ ಇಪ್ಪತ್ತೈದು ಅಂಗಳನ್ನು ಕಳೆಯಲಾಗುವುದು ಇದು ಮುಖ್ಯ ಅಂಶ ಪಾಯಿಂಟ್ ಟು ಫೈವ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಒಂದು ಕ್ವಶನ್ ತಪ್ಪಾದರೆ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ನೆಗೆಟಿವ್ ಅಂದರೆ ಮೈನಸ್ ಮಾಡ್ತಾರೆ ನಾಲ್ಕು ತಪ್ಪಾದರೆ ನಿಮ್ಮದು ಒಂದು ಮಾರ್ಕ್ಸ್ ಹೋಗುತ್ತೆ ಇನ್ನು ಪೇಪರ್ ಎರಡು ಪೇಪರ್ ಇರುತ್ತೆ ಎಕ್ಸಾಮ್ನಲ್ಲಿ ಮೊದಲನೇದ್ದು ಸಾಮಾನ್ಯ ಪತ್ರಿಕೆ ಅದರಲ್ಲಿ ನೂರು ಅಂಕಗಳು ಒಂದೂವರೆ ಗಂಟೆ ಟೈ ಡ್ಯೂರೇಷನ್ ಇರುತ್ತೆ ಇನ್ನು ಎರಡನೇ ಪೇಪರ್ ಸಾಮಾನ್ಯ ಕನ್ನಡ ಮೂವತ್ತೈದು ಅಂಕಗಳಿಗೆ ಸಾಮಾನ್ಯ ಇಂಗ್ಲಿಷ್ ಮೂವತ್ತೈದು ಅಂಕಗಳಿಗೆ ಗಣಕಯಂತ್ರಜ್ಞಾನ ಮೂವತ್ತು ಅಂಕಗಳಿಗೆ ಇರುತ್ತದೆ ಇದು ಒಟ್ಟು ಅಂಕಗಳು ನೂರು ಡ್ಯುರೇಷನ್ ಎರಡು ಗಂಟೆ ಇದು ಬಿಡ ದಾಖಲೆ ಪರಿಶೀಲನೆ ಇನ್ನು ಮೊದಲನೇ ಹಂತ ಪ್ರೊಫೈಲ್ ಕ್ರಿಯೇಷನ್ ಆರ್ ಅಪ್ಡೇಟೇಷನ್ ಎರಡನೇ ಹಂತ ಅಪ್ಲಿಕೇಶನ್ ಸಬ್ಮಿಷನ್ ಮೂರನೇ ಹಂತ ಫೀ ಪೇಮೆಂಟ್ ಥ್ರೂ ಮೈ ಅಪ್ಲಿಕೇಶನ್ ಸೆಕ್ಷನ್ ಹೊಸದಾಗಿ ಅಪ್ಲಿಕೇಶನ್ ಲಿಂಕ್ರಲ್ಲಿ ಲಾಗಿನ್ ಆಗಲು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಸೇಕು ಅಪ್ಲಿಕೇಶನ್ ಲಿಂಕ್ರಲ್ಲಿ ಲಾಗಿನ್ ಆದ ನಂತರ ನಿಮ್ಮ ಪೂರ್ಣ ಪ್ರೊಫೈಲನ್ನು ಭರ್ತಿ ಮಾಡಿ ಅಪ್ಲೋಡ್ ಮಾಡಬೇಕಾದ ಭಾವಚಿತ್ರ ಮತ್ತು ಸಹಿ ಸ್ಕ್ಯಾನ್ ಪ್ರತಿಗಳನ್ನು ದವಾಗಿಡಬೇಕು ಹಾಗೂ ಐವತ್ತು ಕೆ ಬಿಗಿಂತ ಹೆಚ್ಚಾಗಿರಬಾರದು ಅಧಿಸೂಚನೆ ಎದುರಿರುವ ಕ್ಲಿಕ್ ಹಿಯರ್ ಟು ಅಪ್ಲೈ ಲಿಂಕನ್ನು ಒತ್ತಿ ನಿಮ್ಮ ಪ್ರೊಫೈಲಲ್ಲಿ ಅಬ್ ಲಭ್ಯವಿರುವ ಮಾಹಿತಿಯು ನಿಮ್ಮ ಅರ್ಜಿ ನಮೂನೆಯಲ್ಲಿ ಪ್ರಕಟವಾಗುತ್ತದೆ ಅರ್ಜಿಯಲ್ಲಿ ಬಾಕಿ ಉಳಿದಿರುವ ಮಾಹಿತಿಯನ್ನು ಭರ್ತಿ ಮಾಡಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿದ ನಂತರ ಮೈ ಅಪ್ಲಿಕೇಶನ್ ಲಿಂಕ್ನಲ್ಲಿ ನೀವು ಅರ್ಜಿ ಸಲ್ಲಿಸಿರುವ ಅಧಿಸೂಚಿಯನ್ನು ಆಯ್ಕೆ ಮಾಡಿದಲ್ಲಿ ಕೆಳಗೆ ನಿಮ್ಮ ಅರ್ಜಿಯು ಪ್ರಕಟವಾಗುತ್ತದೆ ಅರ್ಜಿಯ ಪಕ್ಕದಲ್ಲಿ ಪೇನೌ ಅನ್ನು ಒತ್ತಿದಲ್ಲಿ ಆನ್ಲೈನ್ ಪೇಮೆಂಟ್ಗಳು ಮುರುತ್ತವೆ ಇನ್ನು ಹಾಗೂ ಪಠ್ಯಕ್ರಮ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯು ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿದ್ದು ಋಣಾತ್ಮಕ ಮೌಲ್ಯಮಾಪನವಿರುತ್ತದೆ ಪ್ರತಿ ತಪ್ಪು ಉತ್ತರಕ್ಕೆ ಪಾಯಿಂಟ್ ಟು ಫೈವ್ ಅಂಕಗಳನ್ನು ಕಳೆಯಲಾಗುವುದು ಅಂದರೆ ನಾಲ್ಕು ತಪ್ಪು ಮಾಡಿದಲ್ಲಿ ಒಂದು ಅಂಕ ನೆಗೆಟಿವ್ ಆಗುತ್ತೆ ಇನ್ನು ಪದವಿ ವಿದ್ಯಾರ್ಥಿ ಹೊಂದಿರುವ ಗ್ರೂಪ್ ತಾಂತ್ರಿಕೇತರ ಹುದ್ದೆಗಳಿಗೆ ಕ್ವಾಲಿಫಿಕೇಷನ್ ಪೇಪರ್ ಒಂದರದಲ್ಲಿ ಸಾಮಾನ್ಯ ಜ್ಞಾನದಲ್ಲಿ ಪ್ರಚಲಿತ ಘಟನೆಗಳು ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನ ಇನ್ನು ಸಾಮಾನ್ಯ ವಿಜ್ಞಾನವಾಗಿ ಎರಡನೇ ಸ ಎರಡನೇ ಅಂಶ ಭೂಗೋಳಶಾಸ್ತ್ರ ಸಮಾಜ ವಿಜ್ಞಾನ ಭಾರತೀಯ ಸಮಾಜ ಮತ್ತು ಅದರ ಕ್ರಿಯಾಶೀಲತೆ ಭಾರತೀಯ ಇತಿಹಾಸ ಭಾರತೀಯ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಪ್ರಾಯೋಗಿಕ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯ ಎಸ್ ಎಸ್ ಎಲ್ ಸಿ ಮಟ್ಟದ ಕರ್ನಾಟಕ ರಾಜ್ಯದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ ಸಂಸ್ಕೃ ಸ್ವಾತಂತ್ರ್ಯ ನಂತರದ ಕರ್ನಾಟಕದಲ್ಲಿ ಭೂ ಸುಧಾರಣೆ ಮತ್ತು ಸಾಮಾಜಿಕ ಬದಲಾವಣೆಗಳು ಕರ್ನಾಟಕದ ಆರ್ಥಿಕತೆ ಅದರ ಬಲ ಮತ್ತು ದೌರ್ಬಲ್ಯ ಪ್ರಸ್ತುತ ಹಂತ ಗ್ರಾಮೀಣ ಅಭಿವೃದ್ಧಿ ರಾಜ್ ಸಂಸ್ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಕರ್ನಾಟಕದ ಸಾಮರ್ಥ್ಯ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕರ್ನಾಟ್ ಕರ್ನಾಟಕದಲ್ಲಿ ಪರಿಸರ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ವಿಷಯಗಳು ಇನ್ನು ಪೇಪರ್ ಎರಡು ಸಂವಹನದಲ್ಲಿ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಗಣಕಯಂತ್ರಜ್ಞಾನ ಇರುತ್ತದೆ ಇನ್ನು ಡಿಪ್ಲೊಮಾ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಹತೆ ಹೊಂದಿರುವ ಗ್ರೂಪ್ ಸಿ ತಾಂತ್ರಿಕೇತರ ಹುದ್ದೆಗಳಿಗೆ ಪೇಪರ್ ಒಂದರು ಸಾಮಾನ್ಯ ಜ್ಞಾನದಲ್ಲಿ ಸಿಲಾಬಸ್ ಹೇಗಿದೆ ಅಂದರೆ ಪ್ರಚಲಿತ ಘಟನೆಗಳು ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನ ದಿನನಿತ್ಯ ಸಂಗ್ರಹಿಸಬಹುದಾದ ವಿಷಯಗಳು ಆಮೇಲೆ ಭಾರತೀಯ ಸಂವಿಧಾನದ ಅವಲೋಕನ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತೀಯ ಇತಿಹಾಸ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳಶಾಸ್ತ್ರ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕರ್ನಾಟಕದ ಆರ್ಥಿಕ ಬೆಳವಣಿಗೆ ಗ್ರಾಮೀಣ ಅಭಿವೃದ್ಧಿಯಲ್ಲಿನ ಉಪಕ್ರಮಗಳನ್ನು ಒಳಗೊಂಡಂತೆ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಕರ್ನಾಟಕದಲ್ಲಿ ಪರಿಸರದ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ವಿಷಯಗಳು ಇನ್ನು ಪೇಪರ್ ಎರಡು ಕಮ್ಯುನಿಕೇಷನ್ನಲ್ಲಿ ಸಾಮಾನ್ಯ ಕನ್ನಡ ಮೂವತ್ತೈದು ಅಂಕಗಳಿಗೆ ಸಾಮಾನ್ಯ ಇಂಗ್ಲೀಷ್ ಮೂವತ್ತೈದು ಅಂಕ ಗಣಕ ಯಂತ್ರಜ್ಞಾನ ಮೂವತ್ತು ಅಂಕಗಳಿಗೆ ಇನ್ನು ಹುದ್ದೆಯ ಕುರಿತು ಕರ್ನಾಟಕ ಸರ್ಕಾರ ಸಚಿವಾಲಯ ಸಂಸದೀಯ ವ್ಯವಹಾರ ಮತ್ತು ಶಾಸನ ರಚನೆ ಇಲಾಖೆಯಲ್ಲಿನ ಪ್ರಾರೂಪಣ ಸಹಾಯಕರು ಒಟ್ಟು ಹುದ್ದೆಗಳು ಮೂರು ಅದರಲ್ಲಿ ಎರಡು ಇತರೆಯವರಿಗೆ ಹಾಗೂ ಒಂದು ಹೈದರಾಬಾದ್ ಕರ್ನಾಟಕಕ್ಕೆ ಹುದ್ದೆ ಇದೆ ವೇತನ ಶ್ರೇಣಿ ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿಯಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ಇನ್ನು ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಥಿ ಮಸ್ಟ್ ಬಿ ಹೋಲ್ಡರ್ ಆಫ್ ಅ ಡಿಗ್ರಿ ಇನ್ ಲಾ ಪ್ರೆಫರೆನ್ಸ್ ವಿಲ್ ಬಿ ಗಿವನ್ ಟು ಕ್ಯಾಂಡಿಡೇಟ್ಸ್ ಹ್ಯಾವಿಂಗ್ ಫಸ್ಟ್ ಕ್ಲಾಸ್ ಡಿಗ್ರಿ ಇನ್ ಲಾ ಆರ್ ಈಸ್ ಎ ಹೋಲ್ಡರ್ ಆಫ್ ಎ ಮಾಸ್ಟರ್ ಡಿಗ್ರಿ ಇನ್ ಲಾ ಕಾನೂನಿನಲ್ಲಿ ಪದವಿಯನ್ನು ಹೊಂದಿದ್ದರೆ ಈ ಹುದ್ದೆಗೆ ಹುದ್ದೆಯನ್ನು ಅಪ್ಲೈ ಮಾಡಲು ಅರ್ಹರಾಗಿರುತ್ತಾರೆ ಕನಿಷ್ಠ ವಯಸ್ಸು ಹದಿನೆಂಟು ಗರಿಷ್ಠ ವಯಸ್ಸು ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಮೂವತ್ತೆಂಟು ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ನಲವತ್ತು ವರ್ಷ ವಯೋಮಿತಿ ಸಡಿಲಿಕೆ ಇದೆ ಇನ್ನು ಉಳಿದ ಮೂಲ ವೃಂದದ ಮೀಸಲಾತಿಯಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ ಒಂದು ಹುದ್ದೆ ಇನ್ನು ಹೈದರಾಬಾದ್ ಕರ್ನಾಟಕ ಹುದ್ದೆಗೆ ಒಂದು ಹುದ್ದೆ ಇದೆ ಕಾರ್ಮಿಕ ಇಲಾಖೆಯಲ್ಲಿನ ಕಾರ್ಮಿಕರ ನಿರೀಕ್ಷಕರಲ್ಲಿ ಇಪ್ಪತ್ತಾರು ಹುದ್ದೆ ಇಪ್ಪತ್ತೊಂದು ಇತರೆ ವೃಂದದವರಿಗೆ ಹಾಗೂ ಐದು ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ವೃಂದದವರಿಗೆ ವೇತನ ಶ್ರೇಣಿ ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತು ರಿಂದ ಅರವತ್ತೆರಡು ಸಾವಿರದ ಆರುನೂರು ರೂಪಾಯಿ ಒಳಗೆ ವಿದ್ಯಾರ್ಹತೆ ಬ್ಯಾಚುಲರ್ ಡಿಗ್ರಿ ಫ್ರಮ್ ಎನಿ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಕನಿಷ್ಠ ವಯಸ್ಸು ಹದಿನೆಂಟು ಗರಿಷ್ಠ ಸಾಮಾನ್ಯ ಅಭ್ಯರ್ಥಿಗೆ ಮೂವತ್ತೈದು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಆದಲ್ಲಿ ಮೂವತ್ತೆಂಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಆದಲ್ಲಿ ನಲ್ವತ್ತು ವರ್ಷಗಳು ಗರಿಷ್ಠ ಮಿತಿ ಇದೆ ಇನ್ನು ಪ್ರೌ ಪೌರಾಡಳಿತ ನಿರ್ದೇಶನಾಲಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಅಕೌಂಟೆಂಟ್ ಒಟ್ಟು ಹುದ್ದೆಗಳು ಇಪ್ಪತ್ನಾಲ್ಕು ಇವೆ ಅದರಲ್ಲಿ ನಾಲ್ಕು ಇತರೆ ಹಾಗೂ ಹದಿನಾಲ್ಕು ಹೈದರಾಬಾದ್ ಕನ್ನಡಕ್ಕೆ ಸಂಬಂಧಿಸಿದ್ದು ಇನ್ನು ವೇತನ ಶ್ರೇಣಿ ಮೂವತ್ತು ಸಾವಿರದ ಮುನ್ನೂರ ಐವತ್ತರಿಂದ ಐವತ್ತೆಂಟು ಸಾವಿರದ ಏಳ್ನೂರ ಐವತ್ತು ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಂದರೆ ಮಸ್ಟ್ ಹ್ಯಾವ್ ಪ್ರೊಸೆಸ್ಡ್ ಪಾಸ್ಟ್ ಬ್ಯಾಚುಲರ್ಸ್ ಡಿಗ್ರಿ ಇನ್ ಕಾಮರ್ಸ್ ವಿತ್ ಅಕ್ ಅಕೌಂಟೆನ್ಸಿ ಆ್ಯಂಡ್ ಕಾಮರ್ಸ್ ಫ್ರಾಮ್ ಎನ್ ಇನ್ಸ್ಟಿಟ್ಯೂಷನ್ ರೆಕಗ್ನೈಸ್ ಬೈ ಗೌರ್ಮೆಂಟ್ ಬಿಕಾಮ್ ಕ್ಲಿಯರ್ ಮಾಡಿರಬೇಕು ಅದು ಎಕ್ ಅಕೌಂಟೆನ್ಸಿ ಮತ್ತು ಕಾಮರ್ಸ್ ಕಾಮರ್ಸ್ ಹಾಕಿಕೊಂಡು ಇನ್ನು ಕನಿಷ್ಠ ವಿದ್ಯಾರ್ಹತೆ ಹದಿನೆಂಟು ಗರಿಷ್ಠ ಮೂವತ್ತೈದು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಮೂವತ್ತೆಂಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಕೆ ನಲವತ್ತು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಸಾಂಖ್ಯಿಕ ನಿರೀಕ್ಷಕರು ಒಟ್ಟು ಹುದ್ದೆಗಳು ಹದಿನೇಳು ಎಲ್ಲ ಹುದ್ದೆಗಳು ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಾಗಿವೆ ವೇತನ ಶ್ರೇಣಿ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿಯಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ಮಸ್ಟ್ ಪ ಪ್ರೊಸೆಸರ್ ಡಿಗ್ರಿ ಬ್ಯಾಚುಲರ್ಸ್ ಡಿಗ್ರಿ ವಿತ್ ಎನಿ ಆಫ್ ದ ಫಾಲೋವಿಂಗ್ ಸಬ್ಜೆಕ್ಟ್ಸ್ ಎಕನಾಮಿಕ್ಸ್ ಸ್ಟ್ಯಾಟಿಕ್ಸ್ ಮ್ಯಾಥ್ಸ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಯಾವುದಾದರೂ ಅದರಲ್ಲಿ ಡಿಗ್ರಿ ಮುಗಿದಿರಬೇಕು ಕನಿಷ್ಠ ವಯಸ್ಸು ಹದಿನೆಂಟು ಹಾಗೂ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ಹಾಗೂ ವಯೋ ಸಡಿಲ್ಮಿ ವಯೋ ಸಡಿಮಿಲಿ ಸಡಿಲಿಕೆ ಆಯಾ ವರ್ಗದವರಿಗೆ ಅದ ವರ್ಗದವರ ಅನುಸಾರವಿದೆ ಇನ್ನು ಐದನೇ ಹುದ್ದೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಲೆಕ್ಕ ಸಹಾಯಕರು ಒಟ್ಟು ಹುದ್ದೆಗಳು ಎಪ್ಪತ್ತೆರಡು ವೇತನ ಶ್ರೇಣಿ ಇಪ್ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ಬಿ 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 ಕಾಮ್ ಬಿ 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 ಎಮ್ ಬಿ ಬಿ ಎ ವಿದ್ಯೆಯ ಕ್ವಾಲಿಫಿಕೇಷನ್ ಆಮೇಲೆ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿನ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧಕರು ಒಟ್ಟು ಹುದ್ದೆಗಳು ಇಪ್ಪತ್ತು ಇಷ್ಟು ಹುದ್ದೆಗಳು ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಾಗಿವೆ ಇಪ್ಪತ್ತೇಳು ಸಾವಿರದ ಆರುನೂರ ರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತರವರೆಗೆ ವೇತನ ವೇತನ ಶ್ರೇಣಿ ಇದೆ ಇನ್ನು ಮಸ್ಟ್ ಬಿ ಹೋರ್ಡರ್ ಆಫ್ ಎ ಡಿಗ್ರಿ ಆಫ್ ಕಾಮರ್ಸ್ನಲ್ಲಿ ಡಿಗ್ರಿಯಾಗಿ ಇನ್ನು ಕನಿಷ್ಠ ವಯಸ್ಸು ಹದಿನೆಂಟು ಗರಿಷ್ಠ ವಯಸ್ಸು ಮೂವತ್ತೈದು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ನಲವತ್ತು ಪ್ರಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ನಲವತ್ತು ಅಂಕಗಳ ವಯೋಮಿತಿ ಸಡಿಲಿಕೆ ಇದೆ ಪೌಡಾ ಪೌರಾಡಳಿತ ನಿರ್ದೇಶನಾಲಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಪ್ರಥಮ ದರ್ಜೆ ಕಂದಾಯ ಕಂದಾಯ ನಿರೀಕ್ಷಕರಿಗೆ ಒಟ್ಟು ಅರವತ್ತಾರು ಹುದ್ದೆಗಳು ಐವತ್ತೇಳು ಸ್ಥಳೀಯ ವೃಂದ ಒಂಬತ್ತು ಕರ್ನಾಟಕ ಹೈದರಾಬಾದ್ ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಾತಿ ವೇತನ ಶ್ರೇಣಿ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ಮಸ್ಟ್ ಬಿ ಹೋಲ್ಡರ್ ಆಫ್ ಎ ಬ್ಯಾಚುಲರ್ ಡಿಗ್ರಿ ಫ್ರಾಮ್ ದ ಇನ್ಸ್ಟಿಟ್ಯೂಷನ್ ಆಫ್ ರೆಕಗ್ನೈಸ್ ಬೈ ಗೌರ್ಮೆಂಟ್ ಯಾವುದೇ ಒಂದು ವಿಷಯದಲ್ಲಿ ಡಿಗ್ರಿಯನ್ನು ಸಂಪಾದಿಸಬೇಕು ಕನಿಷ್ಠ ವಯಸ್ಸು ಹದಿನೆಂಟು ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ಇನ್ನು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಮೂವತ್ತೆಂಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವೊಂದಕ್ಕೆ ನ ನಲವತ್ತು ಹುದ್ ನಲವತ್ತು ವಯಸ್ಸು ನಲವತ್ತು ವಯಸ್ಸಿನ ಮಿತಿ ಇರುತ್ತದೆ ಇನ್ನು ಕೃಷಿ ಮಾರಾಟ ಇಲಾಖೆಯಲ್ಲಿನ ಮಾರುಕಟ್ಟೆ ಮೇಲ್ವಿಚಾರಕರು ಆರು ಹುದ್ದೆಗಳಿವೆ ಎಲ್ಲ ಹುದ್ದೆಗಳು ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಾಗಿವೆ ವೇತನ ಶ್ರೇಣಿ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೇಳು ಸಾವಿರದ ಐವತ್ತು Must be holder of ಬಿ degree in agriculture marketing cooperation from any recognized university. ರೆಕಗ್ನೈಸ್ಡ್ ಯೂನಿವರ್ಸಿಟಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ ಗಣತಿದಾರರು ಆರು ಒಟ್ಟು ಹುದ್ದೆಗಳು ಆರು ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಾಗಿವೆ ವೇತನ ಶ್ರೇಣಿ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಐನೂರ ಐವತ್ತು ಮಸ್ಟ್ ಪ್ರೊಸೆಸರ್ ಡಿಗ್ರಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ನಿರ್ದೇಶನಾಲಯ ನಿರ್ದೇಶನಾಲಯದಲ್ಲಿನ ವಿದ್ಯಾರ್ಥಿನಿಲಯ ವಿನಿಚಾರಕರು ವಾರ್ಡನ್ ಮೂರು ಹುದ್ದೆಗಳಿವೆ ಐದು ಮೂರು ಹುದ್ದೆಗಳು ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಾಕ ಮೀಸಲಾಗಿವೆ ವೇತನ ಶ್ರೇಣಿ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ಮಸ್ಟ್ ಬಿ ಹೋರ್ಡರ್ ಆಫ್ ಎನಿ ಬ್ಯಾಚುಲರ್ ಡಿಗ್ರಿ ವಿತ್ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎಜುಕೇಷನ್ ಅಂದರೆ ಬಿ ಎಡ್ ಆಗಿರಬೇಕು ಇನ್ನು ಹನ್ನೊಂದನೇ ಪೋಸ್ಟ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕರು ನಾಲ್ಕು ಪೋಸ್ಟುವೆ ಅವು ಪುರುಷರಿಗೆ ಸೀಮಿತವಾಗಿವೆ ಮತ್ತು ಎಲ್ಲ ಹುದ್ದೆಗಳು ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಾತಿಗಿವೆ ವೇತನ ಶ್ರೇಣಿ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ಮಸ್ಟ್ ಬಿ ಆರ್ಡರ್ ಆಫ್ ಎ ಡಿಗ್ರಿ ವಿತ್ ಡಿಗ್ರಿ ಇನ್ ಎಜುಕೇಷನ್ ಇನ್ನು ಹಿಂದುಳಿದ ವರ್ಗಗಳ ಕರು ಮಹಿಳೆಯರಿಗೆ ಸೀಮಿತವಾಗಿವೆ ಎಂಟು ಹುದ್ದೆಗಳಿವೆ ಎಲ್ಲ ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ರೀ ಸೀಮಿತವಾಗಿವೆ ಇನ್ನು ವೇತನ ಶ್ರೇಣಿ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ಇಲಾಖೆಯ ವಿದ್ಯಾರ್ಥಿನಿಲಯಗಳಲ್ಲಿನ ಮಾರ್ಡನ್ ಬಾಲಕ ಅಥವಾ ಬಾಲಕಿ ನೂರ ಹಲ್ವ ನಲವತ್ತು ಪೋಸ್ಟ್ಗಳಿವೆ ಎಂಬತ್ತು ಸಾಮಾನ್ಯ ಹಾಗೂ ಅರವತ್ತು ಹೈದರಾಬಾದ್ ಕರ್ನಾಟಕ ರೀಜನ್ಗೆ ವಟ್ ವೇತನ ಶ್ರೇಣಿ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ಮಸ್ಟ್ ಬಿ ಹೋಲ್ಡರ್ ಆಫ್ ಎ ಡಿಗ್ರಿ ವಿತ್ ಡಿಗ್ರಿ ಇನ್ ಎಜುಕೇಷನ್ ಇನ್ನು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಕಿರಿಯ ಲೆಕ್ಕ ಸಹಾಯಕರು ಇಪ್ಪತ್ನಾಲ್ಕು ಹುದ್ದೆಗಳಿವೆ ಎಲ್ಲ ಹುದ್ದೆಗಳು ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಾಗಿವೆ ವೇತನ ಶ್ರೇಣಿ ಇಪ್ಪತ್ನಾಲ್ಕು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರರಿಂದ ನಲವತ್ತೆರಡು ಸಾವಿರ ರೂಪಾಯಿ ಇದು ಮಸ್ಟ್ ಹ್ಯಾವ್ ಪಾಸ್ಟ್ ಪಿ ಯು ಸಿ ಇನ್ ಕಾಮರ್ಸ್ ವಿತ್ ಅಕೌಂಟೆನ್ಸಿ ಆಸ್ ಆಪ್ಷನಲ್ ಸಬ್ಜೆಕ್ಟ್ ಪ್ರೌಢಾಡಳಿತ ನಿರ್ದೇಶನಾಲಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಕರ ವಸೂಲಿಗಾರರು ಹತ್ತು ಹುದ್ದೆಗಳು ಎಲ್ಲ ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಮೀಸಲಾಗಿವೆ ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ರೂಪಾಯಿಂದ ನಲವತ್ತೆರಡು ಸಾವಿರ ರೂಪಾಯಿ ಮಸ್ಟ್ ಹ್ಯಾವ್ ಎಸ್ ಪಾಸ್ಡ್ ಎಸ್ ಎಸ್ ಎಲ್ ಸಿ ಆರ್ ಇಟ್ಸ್ ಈಕ್ವಲೆಂಟ್ ಎಕ್ಸಾಮಿನೇಷನ್ ಎಸ್ ಎಸ್ ಎಲ್ಸಿಯಲ್ಲಿ ತಿರುಗಡೆ ಆಗಿರಬೇಕು ಇನ್ನು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಗಣತಿದಾರರು ಕಮ್ ಡಾಟಾ ಎಂಟ್ರಿ ಆಪರೇಟರ್ ನಲವತ್ತೈದು ಪೋಸ್ಟ್ ಮೂವತ್ತೈದು ಇತರೆ ವೃಂದದವರಿಗೆ ಹತ್ತು ಹೈದರಾಬಾದ್ ಕರ್ನಾಟಕ ವೃಂದದವರಿಗೆ ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ನಲವತ್ತೆರಡು ಸಾವಿರ ಪಿ ಯು ಸಿ ಕ್ಲಿಯರ್ ಆಗಿ ಟೆನ್ ಪ್ಲಸ್ ಟು ಎಕ್ಸಾಮ್ ಕ್ಲಿಯರ್ ಆಗಿರಬೇಕು ಒಂದರು ಮತ್ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯಲ್ಲಿನ ಟ್ರೈಡ್ ವಾಚರ್ ಒಂದು ಹುದ್ದೆ ಮೀಸಲಾಗಿದೆ ಅದು ಹೈದರಾಬಾದ್ ಕರ್ನಾಟಕದವರಿಗೆ ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ನಲವತ್ತೆರಡು ಸಾವಿರ ಮಸ್ಟ್ ಹ್ಯಾವ್ ಪಾಸ್ಟ್ ಸೆಕೆಂಡರಿ ಸ್ಕೂಲ್ಸ್ ಲಿವಿಂಗ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ ಎಸ್ ಎಲ್ ಸಿ ಕ್ಲಿಯರ್ ಆಗಿದ್ದರೆ ಸಾಲ್ಕು ಇನ್ನು ಕರ್ನಾಟಕ ಸರ್ಕಾರ ಸಚಿವಾಲಯ ಗ್ರಂಥಾಲಯದಲ್ಲಿನ ಗ್ರಂಥಾಲಯ ಸಹಾಯಕರು ಒಂದು ಹೈದರಾಬಾದ್ ಕರ್ನಾಟಕಕ್ಕೆ ಮೀಸ ಮೀಸಲಿದೆ ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ನಲವತ್ತೆರಡು ಸಾವಿರ ಮಸ್ಟ್ ಹ್ಯಾವ್ ಪಾಸ್ ಡಿಪ್ಲೊಮೊ ಇನ್ ಲೈಬ್ರರಿ ಸೈನ್ಸ್ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಕಂಡಕ್ಟೆಡ್ ಬೈ ದ ಬೋರ್ಡ್ ಆಫ್ ಟೆಕ್ನಿಕಲ್ ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಾಲಜಿ ಎಜುಕೇಷನ್ ವಿತ್ತನ್ ಅಗ್ರಿಗೇಟ್ ಆಫ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಆಲ್ ದ ಸಬ್ಜೆಕ್ಟ್ ಸೆಮೆಸ್ಟರ್ಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿನ ಗೃಹಪಾಲಕ ಮತ್ತು ಗೃಹಪಾಲಿಕೆ ಹುದ್ದೆಗಳು ಒಟ್ಟು ಹುದ್ದೆಗಳು ಐವತ್ತು ನಲವತ್ತೈದು ಇತರರಿಂದ ಐದು ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಾಗಿದೆ ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ನಲವತ್ತೆರಡು ಸಾವಿರ ರೂಪಾಯಿ ಪಿ ಯು ಸಿ ಇದರ ವಿದ್ಯಾರ್ಹತೆ ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು